ಆರೋಗ್ಯ ಮತ್ತು ಕಲ್ಯಾಣ ಇಲಾಖೆಯಿಂದ ನೂತನವಾಗಿ ನಿರ್ಮಿಸಿರುವ 250 ಹಾಸಿಗೆಯುಳ್ಳ ಮೈಸೂರಿನ KRS ರಸ್ತೆಯಲ್ಲಿರುವ ಮೈಸೂರು ಜಿಲ್ಲಾ ಆಸ್ಪತ್ರೆ ಕಟ್ಟಡವನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀರಾಮುಲುರವರು ನಿನ್ನೆ ಟೇಪ್ ಕತ್ತರಿಸುವುದರ ಮೂಲಕ ಉದ್ಘಾಟನೆ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಆರೋಗ್ಯ ಇವತ್ತು ಪ್ರತಿಯೊಬ್ಬರಿಗೂ ಮುಖ್ಯ. ಹಿಂದೆ ಆರೋಗ್ಯ ಸಚಿವನಾಗಿದ್ದಾಗ ಪ್ರಾಮಾಣಿಕವಾಗಿ ಉತ್ತಮ ಕೆಲಸ ಮಾಡಿದ್ದೇನೆ. 3500 ವೈದ್ಯರನ್ನು ಶೀಘ್ರದಲ್ಲೇ ಭರ್ತಿ ಮಾಡಲಾಗುವುದು. ಖಾಸಗಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಸೌಲಭ್ಯಗಳು ಇನ್ನು ಮುಂದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೂಡ ದೊರೆಯುವಂತೆ ಮಾಡುತ್ತೇನೆ ಎಂದರು. ಹಾಗೆಯೇ ಇನ್ನೂ 10 ಹಲವು ವಿಷಯಗಳ ಕುರಿತು ಮಾತನಾಡಿದ್ದರು. ಒಂದು 300 ಬೆಡ್ ಆಸ್ಪತ್ರೆಗಳ ಬೇಡಿಕೆ ಇತ್ತು. ಇವತ್ತು ಜಿಲ್ಲಾ ಮಂತ್ರಿಗಳು, ಶಾಸಕರೆಲ್ಲರೂ ಕೂಡ ಸೇರಿಕೊಂಡು ಮೈಸೂರು ಜಿಲ್ಲಾ ಆಸ್ಪತ್ರೆಯನ್ನು ಲೋಕಾರ್ಪಣೆ ಮಾಡಿದ್ದೀವಿ. ಇನ್ನು ಮುಂಬರುವಂಥ ದಿನಗಳಲ್ಲಿ ಇದು ನೋಡ್ತಾ ಇದ್ರೆ ಒಂದು ಒಳ್ಳೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಗಂತ ಎಲ್ಲ ಲಕ್ಷಣಗಳು ಇರೋ ಕಾರಣ, ಮೊದಲನೇದಾಗಿ ಈ ಭಾಗದಲ್ಲಿ ಅನೇಕ ಈ ಹೆಲ್ತ್ ಹಬ್ ಥರ ಒಂದು ಎಲ್ಲ ಹಾಸ್ಪಿಟಲ್ಸ್ ಕೂಡ ಬರ್ತಾ ಇವೆ. ಒಂದು ಟ್ರಾಮಾ ಕೇರ್ ಸೆಂಟರ್ ಬರ್ತಾ ಇದೆ, ಜಿಲ್ಲಾ ಆಸ್ಪತ್ರೆ ಇದೆ, ಇನ್ನು ಬೇರೆ ಬೇರೆ ಆಸ್ಪತ್ರೆಗಳ ಕಾರಣ ಮುಂಬರುವಂಥ ದಿನಗಳಲ್ಲಿ ಮೈಸೂರು ಅನ್ನೋಂಥದ್ದು ಒಂದು ಹೆಲ್ತ್ ಹಬ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತೇಳಿ ಎಲ್ಲ ಶಾಸಕರ ಅಭಿಪ್ರಾಯ ಇರೋ ಕಾರಣ ಇದ್ರ ಬಗ್ಗೆ ಡೀಟೇಲ್ ಆಗಿ ನಾನು ಮಾತಾಡೋಂಥ ಟೈಮಲ್ಲಿ ಪ್ರಸ್ತಾಪ ಮಾಡ್ತೀನಿ. ಹಂಗಾಗಿ ಮುಂದಿನ ದಿನಗಳಲ್ಲಿ ಜನರಿಗೆ ಈ ಆಸ್ಪತ್ರೆಗೆ ಬೇಕಾದಂಥ ಇವತ್ತು ಎಲ್ಲ ಸಲಕರಣೆ, ಒಂದು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರದು ಜನೌಷಧಿ ಕೇಂದ್ರ ಆಗಬೇಕು, ಆಯುಷ್ಮಾನ್ ಭವ ಕಾರ್ಯಕ್ರಮಗಳೆಲ್ಲ ಕೂಡ ಬಡವರಿಗೆ ತಲುಪಬೇಕು, ಜೊತೆಲಿ ಇಲ್ಲಿ ಬೇಕಾದಂಥ ಆಸ್ಪತ್ರೆಗೆ ಬೇಕಾದಂಥ ಬೆಡ್ಡು ಸಲಕರಣೆಗಳು ಏನೇನು ಸೌಲಭ್ಯ ಬೇಕಾದ್ರು ಫುಲ್ ಫ್ಲೆಡ್ಜ್ಡ್ ಆಗಿ ಜನರು ಉಪಯೋಗ ಆಗುವಂಥ ಎಲ್ಲ ಸೌಲಭ್ಯವನ್ನು ಮಾಡಿಕೊಡ್ತಾರೆ. ಸರ್, ಇವತ್ತಿನಿಂದ ಪ್ರಾರಂಭ ಮಾಡಿಕೊಡ್ತೀವಿ ಸರ್, ಅವ್ರಿಗೆ ಎಲ್ಲ ಎಕ್ಸ್ಪೆನ್ಸ್ ಕೊಡ್ತೀವಿ, ಎಲ್ಲ ಕೊಡ್ತೀವಿ ಸರ್. ಇದು ಮಂಗಳೂರು ನೋಡಿ, ಇದಕ್ಕಿಂತ ಮುಂಚೆ ತುಂಬೀರ್ ಸೇಟವ್ರ ಮೇಲೆ ಕೂಡ ಈ ರೀತಿ ಹಲ್ಲೆ ಆಯಿತು. ಇವತ್ತು ನಿನ್ನೆ ಮೊನ್ನೆ ನಮ್ಮ ಆರ್ಎಸ್ ಅವರ ಮೇಲೆ ಕೂಡ ಹಲ್ಲೆ ಆಗಿದೆ, ಹಲ್ಲೆ ಕೂಡ ನಾನು ಮುಂಚೆಯಿಂದ ಕೂಡ ಹೇಳ್ತೇನೆ. ಕಾನೂನಿಗೆ ಯಾರು ದೊಡ್ಡವರು ಕೆಲವೊಂದು ಸಂಘಟನೆ, ಅದು PFI ಆಗಿರ್ಬೋದು, ಬೇರೆ ಬೇರೆ ಸಂಘಟನೆಗಳ ಬಗ್ಗೆ ಸ್ವಲ್ಪ ಅನುಮಾನಗಳು ಬರ್ತಾ ಇದ್ದಾವೆ. ಅದಕ್ಕೋಸ್ಕರವಾಗಿ ತನಿಖೆ ನಡೀತಾ ಇದೆ. ತನಿಖೆಯಲ್ಲಿ ಯಾರೇ ಆಗಿರ್ಬೋದು, ಯಾವುದೇ ಜಾತಿ ವ್ಯಕ್ತಿ ಆಗಿರ್ಬೋದು, ಯಾವುದೇ ಹಿಂದೆ ಮುಂದೆ ಮಾಡಬಾರ್ದು, ಅದರ ಮೇಲೆ ಕಠಿಣವಾದಂಥ ಕ್ರಮ ತಗೋಬೇಕು. ಸರ್, SDPI ಮತ್ತು PFI ಸಂಘಟನೆಗಳಲ್ಲೇ ನಿಷೇಧ ಮಾಡಬೇಕು ಅಂತ ಸಂಪುಟದಲ್ಲಿ ಚರ್ಚೆ ಆಗಿತ್ತು ಸರ್. ಅಲ್ಲಿ ನಾವು ರಾಜನಾಥ್ ಸಿಂಗ್ ಅವ್ರ ಹತ್ರ ಗೃಹಮಂತ್ರಿಗಳು ಅವತ್ತಿದ್ದಂಥ ಟೈಮಲ್ಲಿ ನಾನು ಲೋಕಸಭಾ ಸದಸ್ಯನಾಗಿದ್ದೆ, ಯಡಿಯೂರಪ್ಪ ಲೋಕಸಭಾ ಸದಸ್ಯರಾಗಿತ್ತು. ಅವತ್ತು PSI ಮತ್ತು ಈ SDPI ಅನ್ನೋಂಥ ಸಂಘಟನೆಗಳಿತ್ತು,
ಅದು ಬ್ಯಾನ್ ಮಾಡಬೇಕಂತ ಒತ್ತಾಯದ ಮೇರೆಗೆ ನಾವೆಲ್ಲ ಹೋಗಿ ವಿನಂತಿ ಮಾಡ್ಕೊಂಡ್ವಿ. ಇವತ್ತು ನಾನೇನು ಹೇಳ್ತಿದ್ದೀನಿ, ಇವತ್ತು ಈ ರೀತಿ ತಲೆ ಸೀಟರ್ ಹತ್ರ ಪಾಪ ಆಗುತ್ತು ಹಿಂಗೆ ಆದಂಥ ಟೈಮಲ್ಲಿ ಕೂಡ ನಾವು ಕೊಟ್ಟಿವಿ, ಹರಿಸೋರಾದಂಥ ಟೈಮಲ್ಲಿಗೂ ನಾವು ಕೊಡ್ತೀವಿ. ಹೆಂಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ರೀತಿ ಪ್ರತಿ ಸಾರಿ ಹಿಂಗೆ ಅಟ್ಯಾಕ್ ಆಗೋದ್ರಿಂದ ಎಲ್ಲೋ ಒಂದು ಕಡೆ ನಮಗೆ ಒಂದು ಕಾನ್ಫಿಡೆನ್ಸ್ ನಾವು ಕಳೆದು ಹೋಗ್ತಾ ಇದ್ದೀವಿ. ನಾವು ಜನರ ಸೇವೆ ಮಾಡೋಂಥವ್ರು, ಜನರ ಮಧ್ಯದಲ್ಲಿ ಇರುವಂಥ ವ್ಯಕ್ತಿಗಳು, ಇಂಥ ಟೈಮಲ್ಲಿ ನಮಗೆ ರಕ್ಷಣೆ ಕೊಡೋಕೆ ಆಗಲ್ಲ ಅನ್ನೋಂಥ ಟೈಮಲ್ಲಿ ನಾವು ಏನು ನೋವು ಆಗ್ತಿದ್ದೀನೋ, ಇದ್ರ ಬಗ್ಗೆ ಸರ್ಕಾರ ಎಲ್ಲ ಪ್ರಯತ್ನಗಳು ಮಾಡ್ತಾ ಇದೆ, ರಕ್ಷಣೆ ಕೊಡಬೇಕು, ಎಲ್ಲ ರಕ್ಷಣೆಗಳು ಕೊಡ್ತಾ ಇದೆ. ಏನು ಎಲ್ಲ ಮಾಡ್ತಾಯಿದ್ರು ಕೂಡ ಕೆಲವೊಂದು ಇಲ್ಲೀಗಲ್ ಎಲಿಮೆಂಟ್ಸ್, ಅವರು ಮಾನಸಿಕ ಸ್ಥಿತಿ ಕಳ್ಕೊಂಡದಂಥ ಟೈಮಲ್ಲಿ ಈ ರೀತಿ ಮಾಡೋದು ಕೆಲಸ ಏನು ಮಾಡ್ತಾಯಿದ್ರು ಅಂಥವ್ರು ಕಠಿಣವಾಗಿ ಹಿಂದೆ ಮುಂದೆ ನೋಡೋಣ. ಯಾಕಂದ್ರೆ ನಮ್ಮ ಜೀವನದಲ್ಲೇ ನಾವು ಇವತ್ತು ರಾಜಕಾರಣಕ್ಕೋಸ್ಕರವಾಗಿ ಜನರ ಮಧ್ಯೆ ಇತ್ತು, ಜನರಿಗೆ ಸೇವೆ ಮಾಡಬೇಕಂತ ಟೈಮಲ್ಲಿ ಎಲ್ಲರೂ ಬೆರಿಬೇಕಾದ್ರೆ ಅಂಥ ಟೈಮಲ್ಲಿ ಈ ರೀತಿ ಯಾರೋ ಒಬ್ಬರು ಬಂದು ಆ ವ್ಯವಸ್ಥೆನ ಕೆಡಿಸೋಂಥ ಪ್ರಯತ್ನ ಮಾಡ್ತಾಯಿದ್ರು, ಯಾರೇ ಹಿಂದೆ ಮುಂದೆ ನೋಡಬಾರ್ದು, ಕಠಿಣವಾದಂಥ ಕ್ರಮ ತಗೊಂಡು ಶಿಕ್ಷೆ ಆಗಬೇಕು. ಮಂಗಳೂರಲ್ಲಿ ಈಗ ನಡೀತಿರುವಂತಹ ಬೆಳವಣಿಗೆಗಳಿಗೆ ಸಂಬಂಧ ಇದೆಯಾ? ಅಲ್ಲ, ನನಗೆ ಇತ್ತೀಚೆಗೆ ಇವಾಗ ನಾನು ಒಂದು ಸ್ವಲ್ಪ 10 ದಿನಗಳಿಂದ ನಾನು ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕಲೆ ಹಾಕುವಂಥ ಟೈಮಲ್ಲಿ ಎಲ್ಲೋ ಒಂದು ಕಡೆ ಅಲ್ಲೆಲ್ಲೆಲ್ಲೆಲ್ಲ ಗಲಭೆಗಳು ಆಗ್ತಾಯಿದ್ವು. ಈ ಗಲಭೆಗಳಾಗೋಂಥ ಟೈಮಲ್ಲಿ ಅದನ್ನು ಕೆಲವೊಮ್ಮೆ ದುರುಪಯೋಗ ಮಾಡ್ಕೊಳ್ಳೋಂಥ ಕೆಲಸ ನಡೀತಿದೆ. ದುರುಪಯೋಗನ್ನು ಈ ರಾಜ್ಯ ಭಾಳ ಶಾಂತಿಯುತವಾದಂಥ ರಾಜ್ಯ ನಮ್ಮ ಕರ್ನಾಟಕ, ಎಲ್ಲರೂ ಕೂಡ ಅಣ್ಣ ತಮ್ಮಂದರಾಗಿ ಬಾಳ್ತೀವಿ. ಅಂಥ ಟೈಮಲ್ಲಿ ಈ ಬೇರೆ ಬೇರೆಯವರು ಕೂಡ ಈ ಚುಚ್ಚಿಡಂಥ ಕೆಲಸ, ಬೆಂಕಿ ಹಚ್ಚುವಂಥ ಕೆಲಸ ಕೆಲವು ಸಂಘಟನೆಗಳು ಮಾಡ್ತಾಯಿದ್ರು, ಅಂಥವ್ರು ಯಾರೇ ಆಗಿರ್ಬೋದು, ನಾನು ಇಂಥವ್ರಂದೇಳಿ ಬಟ್ಟಿಟ್ಟು ನೋಡ್ಸಲ್ಲ, ಯಾವನಾದ್ರೂ ಕೂಡ ಪರವಾಗಿಲ್ಲ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ರೀತಿ ಆಗಬಾರ್ದು. ಕೆಲವು ಮಂದಿ ಪಬ್ಲಿಸಿಟಿ ಸಲುವಾಗಿ ಸೈಕೋಗಳು ಮಾಡ್ತಿರ್ತಾರೆ, ಕೆಲವೊಂದು ಇಲ್ಲಿಗಲ್ ಎಲಿಮೆಂಟ್ಸ್ ಈ ರೀತಿ ಎಸ್ ಎಸ್ ಸಲುವಾಗಿ ಮಾಡ್ತಿರ್ತಾರೆ. ಹಿಂಗೆ ಆಗೋಂಥ ಟೈಮಲ್ಲಿ ಯಾವನೊಬ್ಬನ ಒಬ್ಬನ ತಪ್ಪಿದ ತಪ್ಪು ಮಾಡಿದಂಥ ಶೂಟ್ ಅಂಡ್ ಸೈಟ್ ಮಾಡಬೇಕು ಅಂತ ಭಯ ಬರಬೇಕು. ಆ ಭಯ ಬಂದಂಥ ಟೈಮಲ್ಲಿ ಇನ್ನು ಮುಂದೆ ಹಿಂಗೆ ಮಾಡಿದ್ರೆ ನಮ್ಗೆ ಆಗುತ್ತೆನಂತ ಭಯ ಬಂದಂಥ ಟೈಮಲ್ಲಿ ಈ ರೀತಿ ಕಂಟ್ರೋಲ್ಗಳಾಗ್ತಾವೆ. ಸರ್, ಮಂಗಳೂರು ಪ್ರಕರಣ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರ ಹೇಳಿಕೆ ಭಾಳಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಇಲ್ಲ, ನನಗೆ ಕುಮಾರಸ್ವಾಮಿ ಅವರು ಈ ರೀತಿ ಮಾತಾಡ್ತಾರೆ ಅಂತೇಳಿ ನಾನು ಯಾವತ್ತು ಅಂದ್ಕೊಂಡಂಥ ಮನುಷ್ಯ. ಯಾಕಂದರೆ ಇದಕ್ಕಿಂತ ಮುಂಚೆ ಇದೇ ರೀತಿ ಒಂದು ರೀತಿ ಗೇಲಿಯಾಗಿ ತಮಾಷೆಯಾಗಿ ಮಾತಾಡಿದ್ದೆ, ಮತ್ತು ಇವತ್ತು ಈ ವಿಷಯದಲ್ಲಿ ಕೂಡ ಭಾಳ ತಮಾಷೆಯಾಗಿ ಮಾತಾಡಿದ್ದೀನಿ. ಯಾಕಂದರೆ ನಾನು ಪ್ರಧಾನಮಂತ್ರಿ ಮಕ್ಕಳು, ಮಾಜಿ ಮುಖ್ಯಮಂತ್ರಿಗಳು ಅವ್ರ ಬಾಯಲ್ಲಿ ಈ ರೀತಿ ಮಾತಾಡ್ತಾರೆ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಯಾಕಂದರೆ ಇದಕ್ಕಿಂತ ಮುಂಚೆ ನಮ್ಮ ಸೈನಿಕರ ಮೇಲೆ, ಸೈನಿಕರು ಯಾರು ಆಗ್ತಾರೆ, ಯಾರು ಅನ್ಎಂಪ್ಲಾಯ್ಮೆಂಟ್ ಸಿಗಲ್ಲ, ಯಾರು ಡಿಸಾಗಿ ಎಲ್ಲಿ ಸಿಗಲ್ಲ, ಅಂಥವರು ಈ ಸೈನಿಕರು ಆಗ್ತಾರೆ ಅನ್ನೋದು ಒಂದು ಸಣ್ಣತನದ ಮಾತನ್ನು ಮಾತಾಡಿದ್ದರು. ಇವತ್ತು ಕೂಡ ಈ ಘಟನೆಯಲ್ಲಿ ಕೂಡ ಭಾಳಷ್ಟು ಗೇರಿಯಾಗಿ ಮಾತಾಡಿದ್ದಾರೆ. ಯಾಕಂದರೆ ನಾನು ಕುಮಾರಸ್ವಾಮಿ ಅವರ ಬಾಯಲ್ಲಿ ಈ ರೀತಿ ಬರ್ತದಂತೇಳಿ ಇವತ್ತು ಅಂದ್ಕೊಂಡಿದ್ದಿಲ್ಲ. ಎಲ್ಲೋ ಒಂದು ಕಡೆ ಈ ರೀತಿ ಆಗಲ್ಲ, ಯಾಕಂದ್ರೆ ಸೀರಿಯಸ್ನೆಸ್ ಇರಬೇಕು. ನಾನು ಕುಮಾರಸ್ವಾಮಿ ಅವರು ಸೀರಿಯಸ್ ಇಲ್ಲಾದಂಥ ಒಬ್ಬ ಪೊಲಿಟಿಷಿಯನ್ ಅಂತೇಳಿ ನಾನು ಮುಂಚೆಯಿಂದ ಕೂಡ ಹೇಳ್ಕೊತೀನಿ. ಯಾಕಂದರೆ ಒಂದು ಯಾವುದೇ ವಿಷಯ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಮಾತಾಡೋಂಥ ಟೈಮಲ್ಲಿ ಯಾವುದು ಸೀರಿಯಸ್ ಆಗಿ ಮಾತಾಡಬೇಕು, ಯಾವುದು ಗೇಲಿಯಾಗಿ ತಮಾಷೆಯಾಗಿ ಮಾತಾಡಬೇಕನ್ನೋದು ಸ್ವಲ್ಪ ಯೋಚನೆ ಮಾಡ್ತೀನಿ. ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸರ್. ಸರಿ ಸರ್. ಈ ಉದ್ಘಾಟನೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ವಿ ಸೋಮಣ್ಣ, ಸಂಸದರಾದ ಪ್ರತಾಪ್ ಸಿಂಹ, ಶಾಸಕರಾದ ಜಿಟಿ ದೇವೇಗೌಡ, ಎಲ್ ನಾಗೇಂದ್ರ, ಜಿಲ್ಲಾಧಿಕಾರಿಯಾದ ಅಭಿರಾಮ್ ಜಿ ಶಂಕರ್ ಹಾಗೂ ವಿವಿಧ ಜನಪ್ರತಿನಿಧಿಗಳು, ಅಧಿಕಾರಿಗಳು ಉಪಸ್ಥಿತರಿದ್ದರು.
ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯದ ವಸತಿ ಸಚಿವರು ಹಾಗೂ ತೋಟಗಾರಿಕೆಯ ಸಚಿವರು, ಮೈಸೂರಿನ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂತಹ ಸನ್ಮಾನ್ಯ ಸೋಮಣ್ಣನವರೇ, ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ನೀವೆಲ್ಲ ಆಶೀರ್ವಾದದಿಂದ ಸುಮಾರಾಗಿ 75 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಈ ಆಸ್ಪತ್ರೆಯನ್ನು ಉದ್ಘಾಟನೆಯನ್ನು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಸೋಮಣ್ಣವರ ನೇತೃತ್ವದಲ್ಲಿ ಉದ್ಘಾಟನೆಯನ್ನು ಮಾಡಿದ್ದೇವೆ. ಇವತ್ತು ಮೈಸೂರು ನಗರದಲ್ಲಿ ಈ ಆಸ್ಪತ್ರೆಯನ್ನು ನೋಡ್ತಾ ಇದ್ರೆ ಬಹಳಷ್ಟು ಸಂತೋಷ ಆಗ್ತದೆ. ಯಾಕಂದ್ರೆ ನಮ್ಮ ಮಂದಿಗೆ ಅರ್ಥ ಆಗಬೇಕು, ಸರ್ಕಾರದವರು ಕೂಡ ಇಂಥ ಆಸ್ಪತ್ರೆ ಕಟ್ತಾರ ಅನ್ನೋಂತ ವಿಶ್ವಾಸವನ್ನು ಕೂಡ ಮೂಡಿಸುವಂತ ಕೆಲಸ ಸರ್ಕಾರ ಮಾಡಿದೆ. ಯಾಕಂದ್ರೆ ಇವತ್ತು ಯಾವ ಸರ್ಕಾರಗಳು ಇರ್ತಾವೆ ಅನ್ನೋದು ಮುಖ್ಯ ಅಲ್ಲ, ಯಾರು ಸಚಿವರು ಇರ್ತಾರೆ ಅನ್ನೋದು ಮುಖ್ಯ ಅಲ್ಲ, ಅದೆಲ್ಲ ಕೂಡ ಕೌಂಟ್ ಆಗ್ತಾ ಇರುವಂತದ್ದು. ಅದು ಜನರ ಸೇವೆ ಮೂಲಕ ಸರ್ಕಾರಕ್ಕೆ ಒಳ್ಳೆ ಹೆಸರುಗಳು ಬರ್ತಾವ, ಅಲ್ಲಿದ್ದಂತ ಮಂತ್ರಿಗಳು ಕೂಡ ಒಳ್ಳೆ ಹೆಸರು ಬರ್ತಾವ. ಯಾಕಂದ್ರೆ ಇಂಥ ಭವ್ಯವಾದಂತ ಆಸ್ಪತ್ರೆ ನೋಡ್ತಾ ಇದ್ರೆ ಯಾವ ಆಸ್ಪತ್ರೆಗೆ ಕಡಿಮೆ ಇಲ್ಲ. ಇಂಥ ಆಸ್ಪತ್ರೆ ಇವತ್ತು ಮೈಸೂರು ನಗರದಲ್ಲಿ ಒಂದು ಕಡೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಾಮಗಾರಿ ನಡೀತಾ ಇದೆ, ಒಂದು ಕಡೆ ಟ್ರಾಮಾ ಸೆಂಟರ್ ಒಂದು ಕಾಮಗಾರಿ ನಡೀತಾ ಇದಾವ, ಒಂದು ಕಡೆ ಕ್ಯಾನ್ಸರ್ ಆಸ್ಪತ್ರೆ ಒಂದು ಕಡೆ ನಡೀತಾ ಇವೆಲ್ಲ ನೋಡ್ತಾ ಇದ್ರೆ ಮೈಸೂರು ಮುಂಬರುವಂತ ದಿನಗಳಲ್ಲಿ ಒಂದು ಹೆಲ್ತ್ ಹಬ್ಬ ಆಗ್ಬೋದಾದಂತ ವಿಶೇಷವಾದಂತ ಎಲ್ಲಾ ಸೂಚನೆಗಳು ಕೂಡ ಕಾಣ್ತಾ ಇದೆ, ಯಾಕಂದ್ರೆ ಇವತ್ತು ಆರೋಗ್ಯಕ್ಕೆ ಆದ್ಯತೆ ಕೊಡಲೇಬೇಕಾಗಿದೆ. ಮನುಷ್ಯ ಜೀವನದಲ್ಲಿ ಏನ್ ಬೇಕಾದ್ರೆ ಸಾಧಿಸ್ಬೋದು, ಆದ್ರೆ ಆರೋಗ್ಯ ಅನ್ನೋದು ನಮ್ಮೆಲ್ಲರಿಗೂ ಕೂಡ ಬೇಕಾಗಿರುವಂಥದ್ದು. ಇವತ್ತಿನ ದಿನಗಳಲ್ಲಿ ಯಾರೇ ಮನೆಯಲ್ಲಿ ಒಂದು 5 ಮಂದಿ ಕುಟುಂಬ ಇದ್ರೆ ಒಬ್ರು ಯಾರೊಬ್ಬರು ಕಾಯಿಲೆ ಪಡೆದಿರ್ತಾರೆ. ಯಾರೊಬ್ರು ಅವ್ರ ಮನೆಯಲ್ಲಿ ಔಷಧಗಳು ತಗೊಂತಿರ್ತಾರೆ, ದಿನದ ಆಸ್ಪತ್ರೆಗೆ ಹೋಗ್ತಿರ್ತಾರ, ಬರ್ತಿರ್ತಾರ. ಇಂಥ ಹೋದಂತ ಸಂದರ್ಭದಲ್ಲಿ ಆರೋಗ್ಯಕ್ಕೆ ಆದ್ಯತೆ ಕೊಡಬೇಕೆಂದ್ರೆ ಸರ್ಕಾರಗಳು ಎಲ್ಲ ಸರ್ಕಾರಗಳು ಒಳ್ಳೆ ಕೆಲಸಗಳು ಮಾಡ್ಕೊಂತ ಬಂದಿದ್ದಾವ. ಹಂಗಾಗಿ ನನಗೇನೋ ಯೋಗ ಗೊತ್ತಿಲ್ಲ, ಆಗಲಿ ನನ್ನ ಸ್ನೇಹಿತರಾದಂತಹ ಪ್ರತಾಪ್ ಸಿಂಗ್ ಅವರು, ಅದೇ ಸುಮಣ್ಣನವರು, ನಾಗೇಂದ್ರನವರು ಎಲ್ಲರೂ ಕುಂತಾರ. ಯಾಕಂದ್ರೆ ನಾನೇನು MBBS ಡಾಕ್ಟರ್ ಏನಲ್ಲ, ನಾನೇನು ಇವತ್ತು ಬೇರೆ ತರ ಮೆಡಿಕಲ್ ಫೀಲ್ಡ್ ಅಲ್ಲಿ ಅನುಭವ ಇದ್ದಂತ ಮನುಷ್ಯನಲ್ಲ. ಆದ್ರೆ ಭಗವಂತ 2009 ಕೂಡ ನಾನು ಆರೋಗ್ಯ ಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ದೆ ರಾಜ್ಯದಲ್ಲಿ. ಅವತ್ತು ಏನೋ ಭಗವಂತ ನನಗೆ ಅವಕಾಶವನ್ನು ಎಲ್ಲಿಯೊಬ್ಬರು ಮಾಡಿಕೊಟ್ರು. ನಂತರ ದಿನಗಳಲ್ಲಿ ಪುನಃ ಮತ್ತೆ ಈ ಸರ್ಕಾರದಲ್ಲಿ ಆರೋಗ್ಯ ಮಂತ್ರಿಯಾಗಿ ಮುಂದುವರಿದ್ದೇನೆ. ಇದೆಲ್ಲ ಕೂಡ ಭಗವಂತನ ಇಚ್ಛೆ ಆಗಿರ್ತಾವ. ಯಾಕಂದ್ರೆ ಇಡೀ ರಾಜ್ಯದಲ್ಲಿ 6 ಕೋಟಿ ಜನಸಂಖ್ಯೆಯಲ್ಲಿ ಸುಮಾರಾಗಿ 2.5 ಕೋಟಿ 3 ಕೋಟಿ ಜನರು ಒಂದು ಬಡವರು ಪ್ರೈವೇಟ್ ಆಸ್ಪತ್ರೆಗೆ ಹೋಗಲ್ಲ, ಎಲ್ಲರೂ ಸರ್ಕಾರಿ ಆಸ್ಪತ್ರೆಗಳಿಗೆ ಬರ್ತಾರ. ಅದು ಭಗವಂತನ ಇಚ್ಛೆ ಇರ್ಬೋದು. ಇವತ್ತು ರಾಮನವರವತ್ತಿ 2009 ಆರೋಗ್ಯ ಮಂತ್ರಿಯಾಗಿ ಒಳ್ಳೆ ಕೆಲಸ ಮಾಡಿದನು. ಇವತ್ತು 108 ಆಂಬ್ಯುಲೆನ್ಸ್ 10 ವರ್ಷಗಳಾಯ್ತು. ಆ 10 ವರ್ಷಗಳ ಹಿಂದೆ ರಾಷ್ಟ್ರಪತಿಗಳಿಂದ ಅಬ್ದುಲ್ ಕಲಾಂ ಅವರು ಬಂದು ಅದು ಇನಾಗ್ರೇಷನ್ ಮಾಡಿದ್ರು. ಇವತ್ತು ಆಂಬ್ಯುಲೆನ್ಸ್ ಹೋಗ್ತಾ ಇದ್ರೆ ರಾಮನವರವತ್ತಿ ಆಂಬ್ಯುಲೆನ್ಸ್ ಅನ್ನ ಮಾಡಿಕೊಟ್ಟಪ್ಪ, ಇವತ್ತಿನಿಂದ ಕೂಡ ಆಟಾಡ್ತಲ್ವಾ, ಸರ್ಕಾರಗಳು ಬದಲಾಗಲು ಮಂತ್ರಿಗಳು ಬದಲಾಗಲು, ಆದ್ರೆ ಆಂಬ್ಯುಲೆನ್ಸ್ ಇವತ್ತಿನ ತನಕ ಕೂಡ ನಡೆಸ್ತಾರೆ, ಇವತ್ತಿನ ತನಕ ಕೂಡ ನಡೆಸ್ತಾರೆ. ಯಾಕಂದ್ರೆ ಒಳ್ಳೆ ಕೆಲಸ ಅಂತದ್ದು ಅದು ಶಾಶ್ವತ, ಒಳ್ಳೆ ಕೆಲಸ ಅಂತದ್ದು ಶಾಶ್ವತ. ಅದಕ್ಕೋಸ್ಕರವಾಗಿ ಇವತ್ತು ನಾನು ಆರೋಗ್ಯ ಮಂತ್ರಿ ಆಗಿ ಇವತ್ತು ನಿಮ್ಮೆಲ್ಲ ಆಶೀರ್ವಾದದಿಂದ ಇವತ್ತು ಅಲ್ಲೂ ಅಷ್ಟು ಒಳ್ಳೆ ಕೆಲಸಗಳು ಮಾಡಂತ ಒಂದು ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ಕೂಡ ನಾನು ಮಾಡ್ತಾ ಇದ್ದೀನಿ. ಇಡೀ ರಾಜ್ಯದಲ್ಲಿ ನಾನು ಹುದ್ದಗಳಿಗೆ ಕೂಡ ಚಾಮರಾಜನಗರದಿಂದ ಬೀದರ್ನಲ್ಲಿ ಕೂಡ ಪ್ರವಾಸ ಮಾಡ್ತಾ ಇದ್ದೀನಿ. ನಾನು ಎಲ್ಲರಲ್ಲಿ ವಿನಂತಿ ಮಾಡಿರೋದು ಇಷ್ಟೇ, DHO ಕೂಡ ಇವತ್ತು ಸಾಕಷ್ಟು ಸಾರಿ ಮೀಟಿಂಗ್ ಬರ್ತಿರ್ತಾರೆ. ನಾನು ಒಂದೇ ಒಂದು ಕೇಳ್ತೀನಿ ಅವ್ರನ್ನ, ನೋಡಪ್ಪ ನಮ್ಮ ಆಸ್ಪತ್ರೆ ಬಂದಂತ ಟೈಮಲ್ಲಿ ಬರೋದೆಲ್ಲ ಕೂಡ ಬಡವರು ಬರ್ತಾರ, ಮಧ್ಯವರ್ಗದ ಜನರು ಬರ್ತಾರ, ಶ್ರೀಮಂತರು ನಮ್ಮ ಸರ್ಕಾರಿ ಆಸ್ಪತ್ರೆಗೆ ಬರೋದು ಬಹಳ ಕಡಿಮೆ. ಯಾರೋ ಒಬ್ರು ಕೆಲವೊಂದು ಅಧಿಕಾರಿಗಳು IAS ಅಧಿಕಾರಿಗಳು ಬರ್ತಾರ. ಆದ್ರೆ ಅಂತ ಟೈಮಲ್ಲಿ ನಾವೇನ್ ಮಾಡ್ಬೇಕು, ಒಳ್ಳೆ ಟ್ರೀಟ್ಮೆಂಟ್ ಅನ್ನು ಕೊಡ್ಬೇಕು. ಇವತ್ತು ಕಾಂಪಿಟೇಷನ್, ಪ್ರೈವೇಟ್ ಆಸ್ಪತ್ರೆ ಬಂದ ತಕ್ಷಣ ಒಳ್ಳೆ ರೀತಿ ಅವ್ರಿಗೆ ಟ್ರೀಟ್ ಮಾಡ್ತಾರ, ಸರ್ಕಾರಿ ಆಸ್ಪತ್ರೆ ಬಂದ ನಂತರ ಅವ್ರಿಗೆ ಎಲ್ಲೋ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ,
ನಮಗೆ ಒಳ್ಳೆ ಸವಲತ್ತು ಸಿಗ್ತಾ ಇಲ್ಲ ಅಂತೇಳಿ ಬಹಳಷ್ಟು ಕಂಪ್ಲೇಂಟ್ ಇದನ್ನೋ ಆ ಕಂಪ್ಲೇಂಟ್ ತೆಗೆಯುವಂತ ಕೆಲಸ ಆಗ್ಬೇಕಾಗಿದೆ. ಬಹಳಷ್ಟು ಮಂದಿ ಆಸ್ಪತ್ರೆ ಬಂದಂತ ಟೈಮಲ್ಲಿ ಬಹಳಷ್ಟು ಮಂದಿ ಡಾಕ್ಟರ್ ಏನ್ ಮಾಡ್ತಾರ, ನಾನು ಒಪ್ಪುತ್ತೀನಿ ನಮ್ಮ ನಾಗೇಂದ್ರ ಅವರು ಹೇಳ್ತಾರೆ, ಆಮೇಲೆ ನಾವು ಏನೇ ಮಾಡಿದ್ರು ನಮ್ಮ ಆಸ್ಪತ್ರೆಗಳಲ್ಲಿ ಡಾಕ್ಟರ್ಗಳು ಇರ್ತಾ ಇಲ್ಲ, ನಮ್ಮ ಆಸ್ಪತ್ರೆಗಳಲ್ಲಿ ನರ್ಸ್ಗಳು ಕೊರತೆ ಇದೆ, ನಮ್ಮ ಆಸ್ಪತ್ರೆಗಳಲ್ಲಿ ಕೆಲವೊಂದು ತೊಂದರೆಗಳಿದ್ದಾವೆ ಸರಿಪಡಿಸ್ಬೇಕು ಅಂತೇಳಿ ಬಹಳಷ್ಟು ಸಾರಿ ವಿಧಾನಸಭೆ ಬಂದಂತ ಟೈಮಲ್ಲಿ ನಮ್ಮ ಹತ್ರ ಮಾತಾಡ್ತಿರ್ತಾರ. ನಿಮ್ಮೆಲ್ಲರಿಗೆ ನಾನು ಮಾತನ್ನು ಕೊಡ್ತಾ ಇದ್ದೀನಿ, ಇನ್ನು ಮುಂದೆ ಕರ್ನಾಟಕ ರಾಜ್ಯದಲ್ಲಿಂತ ಬಡವರು ಯಾರು ಕೂಡ ಆತಂಕ ಪಡೋದು ಬೇಕಾಗಿಲ್ಲ. ಯಾಕಂದ್ರೆ ಮೊನ್ನೆ ನಾನು ಮತ್ತು ಸೋಮಣ್ಣನವರು ನಾವು ಕ್ಯಾಬಿನೆಟ್ ಅಲ್ಲಿ ಕೂತಿದ್ವಿ, ಕ್ಯಾಬಿನೆಟ್ ಅಲ್ಲಿ ಒಂದು ಚರ್ಚೆಗೆ ಬಂತು. ಆ ಏನು ಚರ್ಚೆ ಅಂದ್ರೆ ಡಾಕ್ಟರ್ಗಳನ್ನು ನೇಮಕಾತಿ ಮಾಡ್ಕೋಬೇಕಾದ್ರೆ ಲೋಕಸಭಾ ಆಯೋಗದ ಮೂಲಕ ಕೆಪಿಎಸ್ ಮೂಲಕ ಆಯ್ಕೆಯನ್ನು ಮಾಡ್ಕೊಂತ ಇದ್ರು. ನಾವು ಒಂದೇ ಒಂದು ತೀರ್ಮಾನ ತೋರಿಸಿ ಸೋಮಣ್ಣನವರೊಂದೇ ಮಾಡ್ತಾ ಇದ್ರು, ಶ್ರೀರಾಮ್ ಅವರ ಮುಖ್ಯಮಂತ್ರಿಗಳೇ ಇನ್ನು ಮುಂದೆ ಡಾಕ್ಟರ್ಗಳ ನೇಮಕಾತಿ ಆಗ್ಬೇಕಾದ್ರಿಂದ ಕೆಪಿಎಸ್ ಮೂಲಕ ನೇಮಕಾತಿ ಆಗಬಾರದು, ಕೆಪಿಎಸ್ ಮೂಲಕ ನೇಮಕಾತಿ ಆದ್ರಿಂದ ಸುಮಾರು 6 ತಿಂಗಳು ಬೇಕಾಗುತ್ತೆ, 1 ವರ್ಷ ಬೇಕಾಗುತ್ತೆ. ಇವತ್ತು ಈ ರಾಜ್ಯದಲ್ಲಿ ಡಾಕ್ಟರ್ ತೊಂದರೆ ಯಾವತ್ತು ಮುದ್ರೆ ಇವತ್ತು ಅನ್ನಂತ ಮಾತು ಸೋಮಣ್ಣವರು ನಾವೆಲ್ಲರೂ ಕೂಡ ಕುಂತು ಮಾತಾಡಿದಂತ ಟೈಮ್.